ಲಾಸ್ಟ್ ಕ್ವಿಕ್ ರ್ಯಾಪಿಡ್ ರೌಂಡ್ ಒಂದು ಒಂದು 5 ಕ್ವೆಶ್ಚನ್ ಇದೆ ಆನ್ಸರ್. ಮೊದಲ ಬಾರಿ ಕ್ರಶ್ ಆಗಿದ್ದು ಯಾವಾಗ? ಪ್ರಾಬ್ಲಿ ಸ್ಕೂಲಲ್ಲಿ ಇರಬೇಕು. ಪಬ್ಲಿಕ್ ಪ್ಲೇಸಲ್ಲಿ ಕಿರ್ಚಾಡಿದ್ದು ಉಂಟಾ ಆ ಥರ ಏನಾದ್ರು ಕೋಪ ಮಾಡ್ಕೊಂಡಿದ್ದು ಉಂಟಾ? ಕಿರ್ಚಾಡಿದ ಪಬ್ಲಿಕ್ ಪ್ಲೇಸಲ್ಲಿ ಕೋಪ ಮಾಡ್ಕೊಳ್ಳಲ್ಲ ನಾನು, ಕೋಪ ತುಂಬ ಕಮ್ಮಿ ಬರೋದು. ಮೊನ್ನೆ ಪ್ರಮೋಷನ್ಗೆ ಹೋದಾಗ ಕಿರ್ಚಿಬಿಟ್ಟು ವಾಯ್ಸ್ ಬಾಕ್ಸ್ ಸ್ವೆಲ್ಲಿಂಗ್ ಆಗೋಯ್ತು, ಅಂದರೆ ಮೈಕ್ ವರ್ಕ್ ಆಗ್ತಾ ಇರಲಿಲ್ಲ. ತುಂಬ ಜನ ಸೇರಿದರು, ಸೊ ಜೋರಾಗಿ ಅಂದರೆ ಮಾತಾಡ್ತಾ ಇದ್ದೆ ಆವಾಗ ಸ್ವಲ್ಪ. ನಿರೂಪಕ್ಕೆ ಕೋಪ ಬಂದಾಗ ಯಾವ ಬೈಕ್ಗಳ ಒಂದು ವರ್ಡ್ ಬರುತ್ತೆ? ಮಾತಾಡಲ್ಲ ನಾನು, ಸೈಲೆಂಟ್. ಕೋಪ ಬಂದಾಗ ಮಾತಾಡಬಾರ್ದು. ವಿಕ್ರಾಂತ್ ಅವ್ರನ್ನ ಸೆಟ್ಟಲ್ಲಿ ಏನಾದ್ರು ಜಗಳ ಇಲ್ಲ ಆಡಿದ್ದೀರಾ? ಇಲ್ಲ, ಜಗಳ ಆಡೋದೇ ಇಲ್ಲ. ಅಲ್ಲಿ ಫನ್ ಇತ್ತು. ಅಲ್ಲಿ ಫನ್ ಅಂತಲ್ಲ, ಅಂದರೆ ಎಲ್ಲರಿಗೂ ಗೊತ್ತು, ಕ್ಲಾರಿಟಿ ಇದೆ ಏನು ಮಾಡಬೇಕು. ಆ್ಯಂಡ್ ಈಗ ಅನೂಪ್ ಹೇಗೆ ಅಂದರೆ, ಅನೂಪ್ ಜೊತೆ ಡಿಸ್ಕಸ್ ಮಾಡ್ಬೋದು, ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ. ಆ್ಯಂಡ್ ಅವರು ಇನ್ಪುಟ್ಸ್ ತೊಗೋತಾರೆ, ಇದು ಕರೆಕ್ಟ್ ಈ ಥರ ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಅದನ್ನು ತೊಗೋತಾರೆ. ಸೊ ಒಂದು ಹೆಲ್ದಿ ಡಿಸ್ಕಷನ್ ನಡೆಯುತ್ತೆ, ಯಾವತ್ತೂ ಜಗಳ ಎಲ್ಲ ಆಗಿಲ್ಲ. ನಿಮಗೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರೆ? ಎಲ್ಲಿ ಪರ್ಟಿಕ್ಯುಲರ್ ಸಿನಿಮಾದಲ್ಲಾಗಲಿ ಹೊರಗಡೆ ಆಗಲಿ? ಆ ಥರ ಅಫ್ಕೋರ್ಸ್ ಕೊಟ್ಟಿರ್ತಾರೆ, ನಂಗೆ ನೆನಪಾಗ್ತಿಲ್ಲ ಯಾರು ಕೊಟ್ಟಿದ್ದಾರೆ ಅಂತ. ಬ್ಲೈಂಡ್ ಆಗಿ ಏನೋ ನಂಬ್ತೀರ ಯಾರಾದ್ರು ಸಡನ್ ಆಗಿ? ಅಲ್ಲ, ನಾನು ಸ್ವಲ್ಪ ನಂಬರ್ ಜಾಸ್ತಿ ಜನರನ್ನ, ಒಳ್ಳೆತನ ನೋಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಲ್ಲೂ. ಸೊ ಯಾರನ್ನೇ ಮೀಟ್ ಮಾಡಿದ್ರು ನಾನು ಅವರಲ್ಲಿ ಒಳ್ಳೇದೇನಿದೆ ಅದನ್ನು ನೋಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನ ಯಾರು ವೀಕ್ನೆಸ್ ಆಗಿ ತೊಗೊಂಡಿದ್ದಾರೆ? ತೊಗೋತಾರೆ ಅನಿಸುತ್ತೆ. ಸುಳ್ಳೇನ ಹೇಳ್ತೀರ? ಸುಳ್ಳು ಅಂದರೆ ಹೇಳಲ್ಲ ಅಂತಲ್ಲ, ಎಲ್ಲರೂ ಸುಳ್ಳು ಹೇಳಿ ಹೇಳ್ತಾರೆ, ಬಟ್ ಯಾವ ಲೆವೆಲ್ ಆಫ್ ಸುಳ್ಳು ಅದು ಡಿಪೆಂಡ್ ಆಗುತ್ತೆ. ನಾನು ಬೇರೆಯವ್ರಿಗೆ ನೋವು ಉಂಟು ಮಾಡುವಂಥದ್ದು ಅವ್ರ ತೀರಾ ಆ ಥರ ಸುಳ್ಳೆಲ್ಲ ಹೇಳಲ್ಲ. ವೈಟ್ ಲೈಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಏನಾದರೂ ಹೇಳ್ತೀನಿ ಅಂತ. ಸುದೀಪ್ ಸರ್ಗೆ ಸುಳ್ಳು ಹೇಳಿದ್ದೀರಾ? ಸೆಟ್ಟಲ್ ಆಗಲಿ ಅದಕ್ಕೆ ಇದೇ ಬಂದಿಲ್ಲ. ಲೇಟಾಗಿ ಹೋಗ್ತೀನಿ ಸೆಟ್ಗೆ ಹೋಗಿ? ನಾನು ಲೇಟಾಗಿ ಹೋಗೋದೇ ಇಲ್ಲ, ನಾನು ಯಾವತ್ತೂ ಸೆಟ್ಟಿಗೆ ಟೈಮ್ಗೆ ಹೋಗ್ತೀನಿ. ಆ್ಯಂಡ್ ನನ್ನ ಕೆಲಸ ಏನಿದೆ ಶಿಸ್ತಿಂದ ಮಾಡ್ತೀನಿ. ಸೊ ಈವನ್ ಅದು ನಾವು ಈಗ ಫಸ್ಟ್ ಫಿಲ್ಮಿಂದನೂ ತುಂಬ ಸಲ ನಾವು ರಾತ್ರಿ 2 ಗಂಟೆ ತಂಗ ಶೂಟ್ ಮಾಡಿ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಕಂಟಿನ್ಯೂಸ್ 10 ದಿನ ಈ ಥರ ಎಲ್ಲ ಮಾಡಿದ್ದೀವಿ, ಈವನ್ ವಿಂಡೋ ಸೀಟಲ್ಲೂ ಮಾಡಿದ್ದೀವಿ. ಸೊ ಯಾವತ್ತೂ ನಾನು ಲೇಟಾಗಿ ಹೋಗಲ್ಲ. ನೀವು ಪ್ರೊಡಕ್ಷನ್ನು ಕೇಳ್ಬೋದು, ಡೈರೆಕ್ಟರ್ಸ್ನೂ ಕೇಳ್ಬೋದು. ನಿಮ್ಮ ಎಲ್ಲ ಸಿನಿಮಾದಲ್ಲಿ ನೈಟ್ ಶೆಡ್ಯೂಲ್ ಜಾಸ್ತಿ ಇರುತ್ತೆ. ಹೌದು. ಸೊ ಯಾಕಂತ ಕೇಳಿ? ಏನಕ್ಕೆ ಅಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡು, ನಾನು ಯಾವತ್ತೂ ಹೇಳಿಲ್ಲ ನೈಟಲ್ಲಿ ಶೂಟ್ ಮಾಡಿ ಅಂತ. ಕತ್ತೆಯಲ್ಲಿ ಅದೇ ಹೌದು ಹೌದು, ಅಂದರೆ ಸ್ಕ್ರಿಪ್ಟಲ್ಲಿ ಕತೆಯಲ್ಲಿ ನೈಟಲ್ಲಿ ಈಗ ಪ್ರಾಬ್ಲಿ ರಂಗಿತರಂಗ ಥ್ರಿಲ್ಲರ್ ಸಿನಿಮಾ ಆಗಿತ್ತು, ವಿಂಡೋ ಸೀಟು ಆಗಿತ್ತು. ಈವನ್ ಆ್ಯಕ್ಚುಲಿ ರಾಜರತ್ತಲ್ಲು ನೈಟ್ ಶೂಟ್, ನಾವು ಆ್ಯಕ್ಚುಲಿ ರಾಜರತ್ತಲ್ಲಿ 36 ಅವರ್ಸ್ ಕಂಟಿನ್ಯೂಸ್ ಶೂಟ್ ಮಾಡಿದ್ವಿ. ಒಂದು ಪರ್ಮಿಷನ್ದೇನೋ ಒಂದು ಜಾಗಕ್ಕೆ ಪರ್ಮಿಷನ್ ಒಂದೇ ದಿನ ಇತ್ತು, ಸೊ ಮುಗಿಸ್ಲೇಬೇಕಿತ್ತು. ಮಳೆಯಿಂದ ಏನೋ ಸ್ವಲ್ಪ ಡಿಲೇ ಆಯಿತು. ಸೊ ನಾವು ಡಿಸೈಡ್ ಮಾಡಿದ್ವಿ ನಿಲ್ಸೋದು ಬೇಡ, ಬೆಳಗ್ಗೆ ತನಕನೂ ಕಂಟಿನ್ಯೂ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಡೇ ಶೂಟಿಂಗ್ ಏನು ಪ್ಲ್ಯಾನ್ ಆಗಿತ್ತು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು 36 ಅವರ್ಸ್ ಶೂಟ್ ಮಾಡಿದ್ವಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ನಿರೂಪ ಅವರು. ನಾನಂತಲ್ಲ, ಅನೂಪ ಅವರು ಅದೇ ರೀತಿ. ಮೊದಲ ಬಾರಿಗೆ ಹತ್ತಿದ್ದು ಆ ಥರ ಏನಾದರೂ ಇದೆಯಾ ಫಸ್ಟ್ ಟೈಮ್ ಗ್ಯಾಪ್ನ ಏನಾದರೂ ಇದೆಯಾ? ಚಿಕ್ಕ ಮಗು ಆಗಿದ್ದಾಗ ಮೋಸ್ಟ್ಲಿ ಫಸ್ಟ್ ಟೈಮ್ ಹತ್ತಿರೋದು. ನಮ್ಮ ತಂದೆ ತಾಯಿ ಹೊಡೆದೇ ಇಲ್ಲ, ಬಿಕಾಸ್ ಅವ್ರ ಕೈಯಲ್ಲಿ ಏಟ್ ತಿನ್ನುವಂಥ ಕೆಲಸ ಏನೂ ಮಾಡಿರಲಿಲ್ಲ ನಾವು. ಸೊ ಅಂದರೆ ಓದೋದ್ರಲ್ಲೂ ಚೆನ್ನಾಗೇ ಓದ್ತಾಯಿದ್ವಿ, ಆ್ಯಂಡ್ ಕ್ರಿಕೆಟ್ ಆಡ್ತಾಯಿದ್ವಿ, ಬೇರೆ ಏನು ಇದು ಮಾಡ್ತಾ ಇರಲಿಲ್ಲ. ಸೊ ಯಾವತ್ತೂ ಅದು ಬಂದಿಲ್ಲ ಏಟ್ ತಿನ್ನುವಂಥ ಇದು. ಮೊದಲ ಬಾರಿಗೆ ಅಪ್ಪ ಅಮ್ಮ ಗಿಫ್ಟ್ ಕೊಟ್ಟಿದ್ದೇನ ನೆನಪಿದೆಯಾ ನಿಮಗೆ? ಅಂದರೆ ಅವಾಗ ಚಿಕ್ಕವರಿದ್ದಾಗೆಲ್ಲ ಬರ್ತ್ಡೇಗೆ ಏನಾದರೂ ಕೊಡ್ತಾಯಿದ್ರು, ಅಂದರೆ ಅವಾಗೆಲ್ಲ ಈಗಿನ ಥರ ದೊಡ್ಡ ದೊಡ್ಡ ಗಿಫ್ಟ್ಸ್ ಎಲ್ಲ ಇಲ್ಲ, ಬಟ್ ಒಳ್ಳೆ ಗಿಫ್ಟ್ಸೇ ಕೊಡ್ತಾಯಿದ್ರು. ಈಗ ನಂಗೆ ನೆನಪಿರೋ ಥರ ಬರ್ತ್ಡೇಗೆ ಸ್ಕೆಚ್ ಪೆನ್ನು ಈ ಥರ ಎಲ್ಲ ಕೊಡ್ತಾಯಿದ್ರು, ಆ್ಯಂಡ್ ಅದೇ ಖುಷಿ ಆಗ್ತಾಯಿದ್ ನಮಗೆ. ಆ್ಯಂಡ್ ಎಕ್ಸಿಬಿಷನ್ ಮೈಸೂರಲ್ಲಿ ಇದ್ದಿದ್ದು ನಾವು, ಎಕ್ಸಿಬಿಷನ್ಗೆ ಹೋದಾಗ ಏನಾದರೂ ಬೋರ್ಡ್ ಗೇಮ್ಸ್ ಕೊಡಿಸ್ತಾಯಿದ್ರು, ಒಂದು ಕ್ರಿಕೆಟ್ದು ಒಂದು ಬರ್ತಾಯಿತ್ತು ಅದು. ಸೊ ಈ ಥರ ಎಲ್ಲ ನೆನಪಿದೆ. ಫಸ್ಟ್ ಯಾರ ಜೊತೆ ವಿಕ್ರಾಂತ್ ರೋಣ? ಇಡೀ ತಂಡದ ಜೊತೆ ನೋಡ್ತೀನಿ. ಹಾಂ, ಅಲ್ಲ ಜನರ ಜೊತೆ ನೋಡೋಕ್ಕೆ ಆಸೆ ಇದೆ, ಬಟ್ ಅದು ಟೀಮ್ ಡಿಸಿಷನ್, ಅವ್ರೇನು ಹೇಳ್ತಾರೆ ಎಲ್ಲಿ ನೋಡೋದು ಏನು ಅಂತ ಅಲ್ಲಿಗೆ ಹೋಗಿ ಡೆಫಿನೆಟ್ಲಿ ನೋಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.